ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಅರ್ಬನ್ ಸೌಹಾರ್ದ ಕ್ರೆಡಿಟ್ ಸಹಕಾರಿಯ 21ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಡಿಸೆಂಬರ್ 6ರಂದು 21ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಗ್ರಾಮದ ಅರಿಹಂತ್ ಅರ್ಬನ್ ಸೌಹಾರ್ದ ಸಹಕಾರಿ ನಿಯಮಿತ ಸಭಾಭವನದಲ್ಲಿ ಜರುಗಿತು. ಸಭೆಯನ್ನು ಉದ್ದೇಶಿಸಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ರವೀಂದ್ರ ಚೌಗ್ಲ ಮಾತನಾಡುತ್ತಾ, ನಮ್ಮ ಅರಿಹಂತ ಸಂಸ್ಥೆ ಜನ್ಮ ತಾಳಿದ್ದು ಹುಲ್ಲೋಳಿಯಂತಹ ಚಿಕ್ಕ ಗ್ರಾಮದಲ್ಲಿ. ಜನಸಂಖ್ಯೆ ಸುಮಾರು 3000 ಇರುವಂತಹ ಗ್ರಾಮ 300 ಸದಸ್ಯ ಹೊಂದಿರುವ ಸಂಸ್ಥೆ, ಆದರೂ ಸಹ 1.55 ಕೋಟಿ ಠೇವಣಿ ಹೊಂದಿದ್ದು 107 ಕೋಟಿ ಸಾಲ ವಿತರಿಸಲಾಗಿರುತ್ತದೆ. ದುಡಿಯುವ ಬಂಡವಾಳ 165 ಕೋಟಿ ರೂಪಾಯಿಗಳು ಆಗಿರುತ್ತದೆ. COVID-19 ಸಮಯದಲ್ಲಿ ಎಲ್ಲ ಸಹಕಾರಿ ಸಂಸ್ಥೆಗಳು ಬಂದ್ ಆಗಿದ್ದವು, ಆದರೆ ನಮ್ಮ ಸಂಸ್ಥೆ ರೈತರಿಗೆ ಮತ್ತು ಇತರರಿಗೂ ಸಕಾಲದಲ್ಲಿ ಸಾಲ ಒದಗಿಸಿದೆ. ಜನರ ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆ. ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ SSLC ಹಾಗೂ PUC ತರಗತಿಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳನ್ನು ಸನ್ಮಾನಿಸಲಾಗುವುದು ಎಂದರು. ಅರಿಹಂತ್ ಅರ್ಬನ್ ಸವಾರ ಸಹಕಾರಿ ಜನ್ಮ ತಾಳಿದ್ದು ಹುಳ್ಳೋಳಿಯಲ್ಲಿ, ಸಣ್ಣ ಗ್ರಾಮ ಹುಳ್ಳೋಳಿ. ಜನಸಂಖ್ಯೆ 2200 ಜನ ಜನಸಂಖ್ಯೆ. ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಸಂಸ್ಥೆ ಪ್ರಾರಂಭವಾದದ್ದು 3 ಲಕ್ಷ ಮೆಂಬರು, 3 ಲಕ್ಷ ಶೇರ್ ಕ್ಯಾಪಿಟಲು ಮತ್ತು 300 ಜನ ಮೆಂಬರ್ ಅದೇ ಪ್ರಾರಂಭಗೊಂಡು ಇವಾಗ ನಮ್ಮ ನವೆಂಬರ್ಗೆ 155 ಕೋಟಿ ನಾವು ಡಿಪಾಸಿಟ್ ಸಂಗ್ರಹ ಮಾಡಿದ್ದೀವಿ. ಮತ್ತು ಅದೇ ರೀತಿಯಾಗಿ 107 ಕೋಟಿ ನಾವು ಸಾಲವನ್ನು ಕೊಟ್ಟಿದ್ದೀವಿ. 166 ಕೋಟಿ ದುಡಿ ಬಂಡವಾಳ ಹೊಂದಿದೆ. ಮತ್ತು ಸದಸ್ಯರಿಗಾಗಿ ನಾವು 25% ನಾವು ಡಿವಿಡೆಂಡನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಕೊರೋನಾ ಕಾಲಕ್ಕೆ ನಮ್ಮ ಎಲ್ಲ ನಮ್ಮ ಸಂಸ್ಥೆಗಳು ಬೇರೆ ಸಂಸ್ಥೆಗಳು ಸಾಲ ಕೊಡೋದು ಬಂದ್ ಮಾಡಿದ್ರು ಸಹಿತ ನಮ್ಮ ಅರಿಹಂತ ಸಂಸ್ಥೆ ಎಲ್ಲ ಮೆಂಬರ್ಗೂ ಸಹಿತ. ಮುಖ್ಯ ಅತಿಥಿಗಳಾಗಿ PR ಚೌಗ್ಲಾ ಮಾತನಾಡುತ್ತಾ, ನಮ್ಮ ಸಂಸ್ಥೆ ಸಣ್ಣ ಗ್ರಾಮದಲ್ಲಿ ಪ್ರಾರಂಭವಾಗಿದ್ದರೂ ಸಹ ಈವರೆಗೆ ಸುಮಾರು 7 ಶಾಖೆ ಹೊಂದಿ ಹೆಮ್ಮರವಾಗಿ ಬೆಳೆಯುತ್ತಿರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಂಗತಿಯಾಗಿದೆ. ಸದಸ್ಯರುಗಳು ಸಕಾಲಕ್ಕೆ ಸಾಲಗಳನ್ನು ಪಡೆದುಕೊಂಡು ಸರಿಯಾದ ರೀತಿಯಲ್ಲಿ ಸಕಾಲಕ್ಕೆ ಮರುಪಾವತಿ ಮಾಡುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಶಾಖೆಗಳು ಪ್ರಾರಂಭಿಸಲು ಸಹಕಾರಿಯಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ 2020 ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಪಡೆದುಕೊಂಡಿರುವ ದಿಲೀಪ್ ಕುರಂದ್ವಾಡೆಯವರನ್ನು ಸನ್ಮಾನಿಸಲಾಯಿತು. ವೇದಿಕೆ ಮೇಲೆ ಸಂಸ್ಥೆಯ ಅಧ್ಯಕ್ಷ ಹಾಗೂ ಇತರ ಅತಿಥಿಗಳು ರಾಮಣ್ಣ ಗೋಟೂರಿ, GS ಚೌಗ್ಲಾ, ಬಾಹುಬಲಿ ತೇರ್ದಾಳ್, ಬಾಬು ಅಕ್ಕಿವಾಟೆ, ಶಿವಲಿಂಗ್ ಹಂಚಿನಾಳ್, ಶ್ರೀಕಾಂತ್ ಪೂಜೇರಿ, ರಾಚಯ್ಯ ಹಿರೇಮಠ್, ಭೂಪಾಲ್ ಚೌಗ್ಲಾ ಮುಂತಾದವರು ಉಪಸ್ಥಿತರಿದ್ದರು. ಸ್ವಾಗತ JS ಚೌಗ್ಲಾ, ನಿರೂಪಣೆ BB ಚೌಗ್ಲಾ, ವಂದನಾರ್ಪಣೆ PA ಚೌಗ್ಲಾ ಮಾಡಿದರು.